ಸ್ಟಾರ್ ಸಿನಿಮಾ ರಿಲೀಸ್ ಆಯಿತು ಅಂದ್ರೆ ಅಲ್ಲಿ ಹಬ್ಬದ ವಾತಾವರಣ. ಚಿತ್ರ ಮಂದಿರಗಳ ಮುಂದೆ ದೊಡ್ಡ ದೊಡ್ಡ ಕಟೌಟ್, ದೊಡ್ಡ ದೊಡ್ಡ ಹೂವಿನ ಹಾರಗಳು, ಬ್ಯಾನರ್ಗಳಿಂದಲೇ ಚಿತ್ರ ಮಂದಿರಗಳೇ ಮುಚ್ಚಿ ಹೋಗುವಂತಿರ್ತಿತ್ತು. ಪಟಾಕಿಗಳನ್ನ ಸಿಡಿಸಿ ಸಿಹಿ ಹಂಚಿ ಅಪ್ಪು ಸಿನಿಮಾವನ್ನ ನೋಡ್ತಾ ಇದ್ರು. ಇನ್ನೆಲ್ಲಿ ಅಪ್ಪು, ಇನ್ನೆಲ್ಲಿ ಅಪ್ಪು ಸಿನಿಮಾಗಳು? ಎಸ್, ಅಪ್ಪುನೇ ಇಲ್ಲ ಅಂದಮೇಲೆ ಇನ್ಯಾವ ಸಿನಿಮಾ? ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದಲ್ಲ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಇನ್ನೂ ಅದೆಷ್ಟೋ ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ಅಪ್ಪು ರಂಜಿಸಬೇಕಿತ್ತು. ಆದರೆ ವಿದ್ಯಾಟವೇ ಬೇರೆ ಇತ್ತು. ಅಪ್ಪು ಅವರ ಅಕಾಲಿಕ ಮರಣ ನೋವು ಇನ್ನೂ ಕಡಿಮೆ ಆಗಿಲ್ಲ. ಎಲ್ಲೇ ಹೋದ್ರೂ ಎಲ್ಲೇ ಬಂದರೂ ಅಪ್ಪು ನೆನಪು ಇಡೀ ಕರ್ನಾಡನ್ನೇ ಕಾಡ್ತಾ ಇದೆ. ಪ್ರತಿ ದಿನ ಪುನೀತ್ ರಾಜ್ಕುಮಾರ್ ಅವರ ಒಂದಲ್ಲ ಒಂದು ಸುದ್ದಿ ಹೊರಬರ್ತಾನೆ ಇರುತ್ತೆ. ಇದೀಗ ಅಂಥದ್ದೇ ಒಂದು ವಿಚಾರ ಬಹಿರಂಗ ಆಗಿದೆ. ಈ ಸುದ್ದಿಯನ್ನ ತಿಳಿದು ಅಭಿಮಾನಿಗಳು ಮತ್ತೆ ದೇವರಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಎಸ್, ಶಿವಣ್ಣ ಹಾಗೂ ಪುನೀತ್ ರಾಜ್ಕುಮಾರ್ ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡಲು ವೇದಿಕೆ ಕೂಡ ರೆಡಿಯಾಗಿತ್ತಂತೆ. ಇನ್ನೇನು ಎಲ್ಲ ಶುರು ಮಾಡೋಣ ಅನ್ನುವಷ್ಟರಲ್ಲಿ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ. ಪುನೀತ್ ಹಾಗೂ ಶಿವಣ್ಣ ಇಬ್ಬರ ಕಾಂಬಿನೇಷನ್ ಅಲ್ಲಿ ಒಂದು ಸಿನಿಮಾ ಬರಬೇಕು, ಅಣ್ಣವರ ಮಕ್ಕಳನ್ನ ಒಟ್ಟಿಗೆ ನೋಡಬೇಕು ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಇದಕ್ಕೆ ವೇದಿಕೆ ಕೂಡ ಸಿದ್ಧವಾಗಿತ್ತು. ಶಿವಣ್ಣ ಹಾಗೂ ಪುನೀತ್ ರಾಜ್ಕುಮಾರ್ ಒಂದೇ ಸಿನಿಮಾದಲ್ಲಿ ನಟಿಸೋದಕ್ಕೆ ಸದ್ದಿಲ್ಲದೆ ಮಾತುಕತೆ ಕೂಡ ನಡೆದಿತ್ತು. ಅಷ್ಟೇ ಅಲ್ಲದೆ ಪುನೀತ್ ರಾಜ್ಕುಮಾರ್ ದಿಢೀರ್ ನಿಧನ ಈಗ ಎಲ್ಲ ಯೋಚನೆಗಳನ್ನ ತಲೆ ಕೆಳಗೆ ಮಾಡುವಂತೆ ಮಾಡಿದೆ. ಅಭಿಮಾನಿಗಳು ಕೂಡ ತುಂಬಾ ವರ್ಷದಿಂದ ಶಿವಣ್ಣ ಹಾಗೂ ಪುನೀತ್ ರಾಜ್ಕುಮಾರ್ ಅವರನ್ನ ಒಟ್ಟಿಗೆ ನಟಿಸೋದನ್ನ ನೋಡ್ಬೇಕು ಅಂತ ಮನವಿ ಮಾಡಿಕೊಂಡಿದ್ರು. ಅದರಂತೆ ಎಲ್ಲ ರೆಡಿಯಾಗಿತ್ತಂತೆ. ಈ ಸಿನಿಮಾವನ್ನ ವಿಲನ್ ಸಿನಿಮಾಗೆ ಬಂಡವಾಳ ಹೂಡಿದ್ದ ಸಿ ಆರ್ ಮನೋಹರ್ ನಿರ್ಮಾಣ ಮಾಡಬೇಕಿತ್ತು. ಆದ್ರೆ ಅದು ಸಾಧ್ಯವಾಗಲಿಲ್ಲ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಯೋಗರಾಜ್ ಭಟ್ ಪರಮಾತ್ಮ ಸಿನಿಮಾವನ್ನ ಮಾಡಿದ್ರು. ಇದಾದ ಬಳಿಕ ಅಪ್ಪುಗೆ ಮತ್ತೆ ಆಕ್ಷನ್ ಕಟ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಯೋಗರಾಜ್ ಭಟ್ರು. ಆಗ ಸಿ ಆರ್ ಮನೋಹರ್ ಶಿವಣ್ಣ ಹಾಗೂ ಅಪ್ಪು ಅವರನ್ನ ಒಂದೇ ಸಿನಿಮಾದಲ್ಲಿ ನಟಿಸುವ ಆಸೆಯನ್ನ ಹೊಂದಿದ್ರಂತೆ. ಈ ಬಗ್ಗೆ ಅಪ್ಪು ಮತ್ತು ಶಿವಣ್ಣನ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿತ್ತು. ಕೊರೋನಾ ಹಿನ್ನೆಲೆ ಎಲ್ಲಾ ಸಿನಿಮಾಗಳ ಶೂಟಿಂಗ್ ಸ್ಥಗಿತಗೊಂಡಿದ್ವು. ಎಲ್ಲವೂ ಸರಿಯಾದ ಮೇಲೆ ಒಂದಲ್ಲ ಒಂದು ಸಿನಿಮಾಗಳನ್ನ ಮಾಡಬೇಕು ಅಂತ ಅಪ್ಪು ಅಂದ್ಕೊಂಡಿದ್ರು. ಯೋಗರಾಜ್ ಭಟ್ ಬಳಿ ಅಪ್ಪು ಅವರ ಡೇಟ್ ಕೂಡ ಇತ್ತು. ಇವತ್ತು ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನ ನಾವು ಕಳೆದುಕೊಂಡು ಇಡೀ ಕರ್ನಾಟಕ ದುಃಖದಲ್ಲಿದೆ. ಆದ್ರೆ ಏನು ಮಾಡೋಕ್ಕೂ ಆಗಲ್ಲ, ಆ ವಿಧಿಯ ಮುಂದೆ ನಾವೆಲ್ಲ ನಗಣ್ಯ. ಈ ಸಂದರ್ಭದಲ್ಲಿ ಅಪ್ಪು ಸರ್ ಮತ್ತೆ ಹುಟ್ಟಿ ಬರಲಿ ಅಂತ ಬಯಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಕ್ಷಣದ ವರದಿಯಾಗಿತ್ತು. ನೀವಿನ್ನು ಪ್ರತಿಕ್ಷಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ.